ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ನಮಗೆ ದೇಹಕ್ಕೆ ಅಗತ್ಯವಿರುವಂತಹ ಪೋಷಕಾಂಶಗಳು ವಿಟಮಿನ್ಸ್ಗಳು ಎಲ್ಲವೂ ಕೂಡ ಸಿಗೋದೆ ನಮ್ಮ ಆಹಾರದಿಂದಾಗಿ ನಮ್ಮ ಆಹಾರದ ಕ್ರಮ ಸರಿಯಾಗಿದ್ದಾಗ ನಾವು ಆರೋಗ್ಯವಂತರಾಗಿ ಇರಬಹುದು ಇನ್ನು ಆರೋಗ್ಯದ ದೃಷ್ಟಿಯಿಂದ ಹೇಳೋದಂತ ಹೇಳಿದ್ರೆ ನಾವು ತಿನ್ನುವಂತಹ ಆಹಾರ ಸಮತೋಲನದಲ್ಲಿ ಇರಬೇಕಾಗತ್ತೆ ಹಣ್ಣು ತರಕಾರಿಗಳು ಡ್ರೈ ಫ್ರೂಟ್ಸ್ ಎಲ್ಲವೂ ಕೂಡ ಇರಬೇಕಾಗತ್ತೆ ಇನ್ನು ಡ್ರೈ ಫ್ರೂಟ್ಸ್ ಗಳಂತೂ ತುಂಬನೇ ಪೋಷಕಾಂಶಗಳು ಸಿಗುವಂತವುಗಳು ಎಲ್ಲವೂ ಕೂಡ ಅದರಲ್ಲಿ ಒಂದು ಮುಖ್ಯವಾದ ಹೇಳ್ಬೇಕಂತ ಹೇಳಿದ್ರೆ ಪಿಸ್ತಾ ತುಂಬಾ ಜನ ಇದನ್ನ ಇಷ್ಟಪಟ್ಟು ತಿಂತಾರೆ ಕೂಡ ಹೌದು ಆದ್ರೆ ಪ್ರತಿ ದಿನ ಪಿಸ್ತಾವನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಅಥವಾ ನಮ್ಮ ದೇಹದ ಮೇಲೆ ಏನೇನು ಪರಿಣಾಮಗಳು ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ಪಿಸ್ತಾದಲ್ಲಿ ನಮಗೆ ದೇಹಕ್ಕೆ ಅಗತ್ಯವಿರುವಂತಹ ಬೇರೆ ಬೇರೆ ಪೋಷಕಾಂಶಗಳು ಎಲ್ಲವೂ ಕೂಡ ಸಿಗ್ತವೆ ಮೊದಲನೇದಾಗಿ ಇದರ ಬೆನಿಫಿಟ್ ಹೇಳೋದು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಂದು ಒಳ್ಳೆಯ ಡ್ರೈ ಫ್ರೂಟ್ ಅಂತ ಹೇಳಬಹುದು ಇನ್ನು ಪಿಸ್ತಾದಲ್ಲಿ ವಿಟಮಿನ್ ಬಿ ಸಿಕ್ಸ್ ನಮ್ಗೆ ಹೇರಳವಾಗಿ ಸಿಗೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಹಾಗೇನೆ ದೇಹದ ಎಲ್ಲಾ ಅಂಗಗಳಿಗೆ ಆಮ್ಲಜನಕ ಪೂರೈಕೆ ಕೂಡ ಸರಿಯಾಗಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ನಾವು ಪ್ರತಿದಿನ ಪಿಸ್ತಾವನ್ನ ಕೂಡ ತಿನ್ಬಹುದು ಅದೇ ರೀತಿಯಲ್ಲಿ ನಮ್ಮ ಮೆದುಳಿನ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಅಂತಾನೆ ಹೇಳಬಹುದು ಮೆದುಳು ನರಮಂಡಲ ಎಲ್ಲವೂ ಕೂಡ ಅವುಗಳ ಕಾರ್ಯ ಕರೆಕ್ಟ್ ಆಗಿ ಮಾಡೋದಕ್ಕೆ ಇದು ಸಹಾಯ ಆಗತ್ತೆ ಅದರ ಜೊತೆಯಲ್ಲಿ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಒಂದು ಬೆಸ್ಟ್ ಡ್ರೈ ಫ್ರೂಟ್ ಅಂತ ಹೇಳಬಹುದು ಹಾಗೆಯೇ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಒಂದು ಒಳ್ಳೆಯದಿದ್ದು ನಾವು ಪ್ರತಿದಿನ ಒಂದು ಐದಾರು ಪಿಸ್ತಾವನ್ನು ಕೂಡ ತಿನ್ನಬಹುದು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಬೆನಿಫಿಟ್ ಅಂತ ಹೇಳಿದ್ರೆ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ಪಿಸ್ತಾ ತುಂಬಾನೇ ಒಳ್ಳೆಯದು ನಾವು ಆರೋಗ್ಯವಂತರಾಗಿ ಇರೋದಕ್ಕೆ ಬಿಳಿ ರಕ್ತ ಕಣಗಳು ತುಂಬಾನೇ ಸಹಾಯ ಮಾಡ್ತವೆ ಹಾಗಾಗಿ ಬಿಳಿ ರಕ್ತ ಕಣಗಳ ಕೊರತೆ ಆಗದೆ ಇರೋ ತರ ಕೂಡ ಈ ಪಿಸ್ತಾ ಮಾಡುತ್ತೆ ಅದೇ ರೀತಿಯಲ್ಲಿ ನಮ್ಮ ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು ಇದರಲ್ಲಿ ನಮ್ಮ ಚರ್ಮಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಕೊಬ್ಬಿನ ಅಂಶ ಸಿಗುತ್ತೆ ಈ ಪಿಸ್ತಾವನ್ನ ನಾವು ತಿನ್ನೋದ್ರಿಂದ ಹಾಗಾಗಿ ಚರ್ಮ ತುಂಬಾ ಸಾಫ್ಟ್ ಆಗಿ ಇರೋದಕ್ಕೆಲ್ಲ ತುಂಬಾನೇ ಸಹಾಯ ಆಗುತ್ತೆ ಇನ್ನು ಕಣ್ಣಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಕಣ್ಣಿನ ದೃಷ್ಟಿ ಸಮಸ್ಯೆ ಎಲ್ಲ ಬರಬಾರ್ದು ಅಂತ ಆದ್ರೆ ಕೂಡ ನಾವು ಈ ಪಿಸ್ತಾವನ್ನ ಬಳಸಬಹುದು ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕು ಅಂತ ಹೇಳಿದ್ರೆ ಜೀರ್ಣ ಸಂಬಂಧಿ ಸಮಸ್ಯೆಗಳಿರೋರಿಗೆ ಕೂಡ ತುಂಬಾನೇ ಒಳ್ಳೆಯದು ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಹಾಗೇನೆ ನಾವು ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣಿಸಿಕೊಳ್ಳೋದಕ್ಕೆ ಕೂಡ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಇದ್ರ ಅಗತ್ಯ ಖಂಡಿತವಾಗ್ಲು ಇರುತ್ತೆ ಹಾಗೇನೆ ಕರುಳಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಕರುಳಿನಲ್ಲಿ ಆರೋಗ್ಯಕರ ಬ್ಯಾಕ್ಟೀರಿಯಾಗಳನ್ನ ಇದು ಹೆಚ್ಚಿಸೋದ್ರ ಮೂಲಕ ನಮ್ಮ ಜೀರ್ಣ ಶಕ್ತಿಯನ್ನ ಕೂಡ ಹೆಚ್ಚಿಸುತ್ತೆ ನಾವು ಪ್ರತಿದಿನ ಒಂದು ಐದಾರು ಪಿಸ್ತಾ ತಿಂದ್ರೆ ಕೂಡ ಸಾಕಾಗತ್ತೆ ನಾವು ಆರೋಗ್ಯವಂತರಾಗಿ ಇರೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ ನೋಡಿದ್ರಲ್ಲ ಪಿಸ್ತಾ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು